ಶ್ರೀ ಮರಿಯಮ್ಮ ದೇವಿ ಹಾಗೂ ಸೇವಾಲಾಲ್ ಮಹಾರಾಜರ 8ನೇ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಾಮನಗರ ತಾಂಡದಲ್ಲಿ ಶ್ರೀ ಮರಿಯಮ್ಮ ದೇವಿ ಹಾಗೂ ಸೇವಾಲಾಲ್ ಮಹಾರಾಜರ 8ನೇ ಜಾತ್ರಾ ಮಹೋತ್ಸವ ಅತಿ ಸಡಗರ ಸಂಭ್ರಮದಿಂದ ಜರುಗಿತು. 2 ದಿನಗಳ ಕಾಲ ದೇವಿಯ ಜಾತ್ರೆ ನಡೆಯಲಿದ್ದು ಪ್ರತಿ ಮನೆಯಿಂದ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಯಾವುದೇ ತಾರತಮ್ಯ ಮಾಡದೆ ಪ್ರತಿ ಕುಟುಂಬದಿಂದ ದೇವಿಗೆ ನೈವೇದ್ಯ ಸಮರ್ಪಣೆ ಮಾಡುತ್ತಾರೆ. ತಮ್ಮದೇ ಆದ ಲಂಬಾಣಿ ಸಂಪ್ರದಾಯದ ಮೂಲಕ 2 ದಿನಗಳ ಕಾಲ ಸಡಗರದಿಂದ ನೃತ್ಯ ಗಾಯನದ ಮೂಲಕ ಜಾತ್ರೆಯನ್ನ ಆಚರಣೆ ಮಾಡುತ್ತಾರೆ. ಪ್ರತಿ ವರ್ಷ ಈ ಜಾತ್ರೆಯನ್ನ ಮಾಡಲಿದ್ದು ಎಲ್ಲಾ ಗ್ರಾಮಸ್ಥರು ತಮ್ಮ ಬಂಧು ಬಳಗದವರಿಗೆ ಕರೆಸಿ ಜಾತ್ರೆಯನ್ನ ಸಂಭ್ರಮಿಸುತ್ತಾರೆ. 2014 ರಲ್ಲಿ ರಾಮರಾವ್ ಮಹಾರಾಜರನ್ನ ಕರೆಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅಂದಿನಿಂದ ಪ್ರತಿ ವರ್ಷ ಈ ಜಾತ್ರೆಯನ್ನ ಅತಿ ಸಡಗರ ಸಂಭ್ರಮದಿಂದ 2 ದಿನಗಳ ಕಾಲ ಆಚರಣೆ ಮಾಡುತ್ತೇವೆ ಎಂದು ಗ್ರಾಮದ ತಿರುಪತಿ ಚೌಹಾಣ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೈಲಾಶ್ ರಾಥೋಡ್, ಅನಿಲ್ ರಾಥೋಡ್, ಭೀಮ್ ಸಿಂಗ್ ನಾಯಕ್, ಮುಕೇಶ್ ರಾಥೋಡ್, ಮೋತಿಲಾಲ್ ಚೌಹಾಣ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಶಿವರಾಜ್ ಕಟ್ಟಿಮನಿ, ಕೆಕೆ ನ್ಯೂಸ್, ಕಾಳ್ಗಿ. ಊರಲ್ಲಿರುವಂಥ ಪ್ರತಿಯೊಂದು ಮನೆಯೂ ಕೂಲಿ ಕಾರ್ಮಿಕರಲ್ಲಿ ಇಂಥದ್ದೇ ಬಡ ಕುಟುಂಬ ಇದ್ದರೂ ಕೂಡ ಜನವರಿ 26ಗೆ ನಾವು ಫಿಕ್ಸ್ ಮಾಡಿಕೊಂಡಿರೋ ಡೇಟು ಸುಮಾರು 2014ರಲ್ಲಿ ಮೊದಲು ನಮ್ಮ ಊರಿಗೆ ಗುಡಿ ಆ ಥರ ಏನೂ ಇರಲಿಲ್ಲ. ನಮ್ಮ ಮಹಾರಾಜರು ರಾಮರಾವ್ ಮಹಾರಾಜರು ಇಲ್ಲಿಗೆ ಕರೆಸ್ಬಿಟ್ಟು ನಮ್ಮದೇನು ಮೂರ್ತಿ ಸ್ಥಾಪನೆ ಮಾಡಿ ಅವಾಗಿಂದ ಇದು 8ನೇ ಮಹೋತ್ಸವ 26 ಜನವರಿಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ಬೆಳಿಗ್ಗೆ ನಮ್ಮದು ಗಣರಾಜ್ಯೋತ್ಸವ ಆಚರಣೆ ಮಾಡಿಬಿಟ್ಟು ಸಾಯಂಕಾಲ ನಮ್ಮ ಪ್ರೋಗ್ರಾಮ್ ಇರುತ್ತೆ. ನಾವು ನೈವೇದ್ಯ ಪ್ರತಿಯೊಂದು ಮನೆಯಿಂದನೂ ನೈವೇದ್ಯ ತಂದು ಇದನ್ನು ಆಚರಿಸ್ತೀವಿ. ಇದು 1 ವರ್ಷದಲ್ಲಿ ಒಂದಿನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಎಷ್ಟು ದಿನ ಕಾಲ ಆಚರಣೆ ಮಾಡ್ತೀರಿ? ಇದು 2 ದಿವಸಗಳ ಕಾಲ ಇರುತ್ತೆ. ಎಲ್ಲರೂ ನಮ್ಮ ಸಂಬಂಧಿಕರು ರಿಲೇಟಿವ್ಸ್ ಎಲ್ಲರಿಗೂ ಕರೆಸ್ಬಿಟ್ಟು ನಾವು ತುಂಬಾ ಖುಷಿಯಿಂದ ಇದನ್ನು ಆಚರಣೆ ಮಾಡ್ತೀವಿ.